ಒಬ್ಬ ಬಿಗ್ ಬಾಸ್ ಬೇಕಾಗಿದ್ದಾರೆ ಅಂತ ಅನ್ಸೋದು. ಒಬ್ಬ ಶಿವಣ್ಣ ಇದ್ದಾರೆ, ಒಬ್ಬ ರವಿ ಸರ್ ಇದ್ದಾರೆ, ನಾವುಗಳೆಲ್ಲ ಇವತ್ತಿಗೂ ಅವ್ರು ಮಾತು ಕೇಳ್ತೀವಿ ಸರ್. ಹೋಮ ಹವನ ಎಲ್ಲ ಮಾಡಿಸಿದ್ರು ಸರ್, ಸಿನಿಮಾ ಇಂಡಸ್ಟ್ರಿ ಸರಿ ಹೋಗ್ತಿಲ್ಲ, ಎಲ್ಲ ಸರಿಯಾಗಿ ನಿಮ್ಮಂಥವ್ರೆ ಬರಲಿಲ್ಲ. ಅವಾಯ್ಡ್ ಮಾಡೋ ವ್ಯಕ್ತಿ ನಾನಲ್ಲ ಸರ್. ಸರ್, ರಜನಿಕಾಂತಿಗೆ 72, ಅಮಿತಾಬ್ ಬಚ್ಚನ್ಗೆ 72, ನಮ್ಮ ಮಮ್ಮೂಟಿ 72 ಮುಗಿಸ್ಕೊಂಡ್ರು. ಎಷ್ಟೊಂದು ಸಿನಿಮಾಗಳನ್ನು ಮಾಡ್ತಿರುವಾಗ ಯು ಆರ್ ಸ್ಟಿಲ್ 51. ಏನು ಬೈತಾ ಇದ್ದೀರಾ? ಉಗುಳ್ತಾ ಇದ್ದೀನಿ ಮಾಡಿ ಅಂತ ಹೇಳ್ತಾ ಇರೋದು, ಪ್ರೋತ್ಸಾಹಿಸ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಸರ್, ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರಿಗೂ 72 ಆದ್ಮೇಲೆ ಅದೆಲ್ಲ ನಾನು ಮಾಡ್ತೀನಿ. ಎದ್ದು ಹೋಗಿ ಇನ್ನೆಲ್ಲೋ ಏನೇನೋ ಕೆಟ್ಟದಾಗ ಮಾತಾಡ್ಕೊಳ್ಳಿ, ಕೆಟ್ಟದಾಗ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್. ಸಿನಿಮಾದವ್ರನ್ನ ಒಂದೇ ಥಿಯೇಟ್ರಲ್ಲಿ 1000 ಸೀಟು 800 ಸೀಟ್ ಇರುತ್ತೆ, ಒಂದು ಪಿಕ್ಚರ್ ಶೋ ಹಾಕಿದ್ರೆ 800 ಜನನೂ ನಿಮಗೆ ಹೋಗ್ಳತಾ ಇರ್ತಾರೆ. ಕ್ರಿಕೆಟ್ ಆಡಿದ್ರು ನೋಡಿ ಸಂಭ್ರಮಿಸ್ತಾರೆ, ಬಿಗ್ ಬಾಸ್ ಮಾಡ್ತೀರಿ ಸಂಭ್ರಮಿಸ್ತಾರೆ, ಏನು ಮಾಡಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಹಂಗೂ ಆಗಬಾರ್ದು. ಹಾಗಂತ ನಾನು ಇವತ್ತು ಮಿಸ್ಟೇಕ್ಸ್ ಮಾಡಲ್ಲ ಅನ್ಕೊಂಬಿಡಿ, ತುಂಬ ಮಾಡ್ತಾ ಇರ್ತೀನಿ. ಐ ನ ಲವ್ ಇಟ್. ಎಲ್ಲೆಲ್ಲಿ ಪಾರ್ಟಿ ಮಾಡ್ತೀನಿ ಅಂತ ಕೇಳಿದ್ರಲ್ಲ, ಇಲ್ಲಿ ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಸಿಗಲ್ಲ. ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಈ ಕಡೆ ಬಂದೆ ನಾನು. ಪ್ರತಿ ಎಲೆಕ್ಷನ್ ಬಂದಾಗಲೂ ಸುದೀಪ್ ಈ ಸಲ ಕಂಟೆಸ್ಟ್ ಮಾಡ್ತಾರೆ, ಕಂಟೆಸ್ಟ್ ಮಾಡ್ತಾರೆ ಅಂತ ಬರುತ್ತೆ. ಕಷ್ಟ ಇದೆ ಸರ್, ನನ್ನ ಪ್ರಕಾರ ಅಲ್ಲಿ ಹೋದ್ಮೇಲೆ ಹಿಡಿದು ಬಿಡ್ಬೇಕು. ಅದು ಪಕ್ಷ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಅದು ಪಕ್ಷ ನಿಮ್ಗೆ ಇಷ್ಟ ಆಗುತ್ತೆ, ಆ ಥರದ್ದೆಲ್ಲ ಇದೆಯಾ? ನಮ್ಮ ರಾಜ್ಯ ಅನ್ನೋ ಒಂದು ಸ್ವಾರ್ಥ, ನಿಮ್ಮ ನೋವು ಅರ್ಥ ಆಗೋಷ್ಟೊಳಗೆ ತುಂಬ ಟೈಮ್ ಆಗೋಗುತ್ತೆ. ನೀವು ಏನೇ ಒಂದು ನ್ಯೂಸ್ ಮಾಡಿ ಏನು ಎಲ್ಲರೂ ಒಪ್ಬಿಡ್ತಾರೆ ಅದನ್ನು. ನೀವು ಹೇಳ್ತಾ ಇರೋದನ್ನು ನಿಲ್ಸೋದಕ್ಕೆ ಯಾರೋ ಪ್ರಯತ್ನ ಪಡಬೇಕು ಅಂದರೆ ಮಾತ್ರ ನ್ಯೂಸ್ ಅದು, ಇಲ್ಲದೇ ಇದ್ರೆ ಅಡ್ವರ್ಟೈಸ್ಮೆಂಟ್. ನೀವೇನು ಮಾಡಬೇಕು ನೀವು ಮಾಡಿ, ಬಿಟ್ಬಿಡಿ, ನಾವೇನು ಮಾಡಬೇಕು ಮಾಡೋಣ. ಸಿನಿಮಾದಲ್ಲಿ ಚಾನ್ಸ್ ಕೊಡೋದಕ್ಕೆ ಹೆಣ್ಮಕ್ಳು ಕಾಂಪ್ರಮೈಸ್ ಮಾಡ್ತಾರೆ. ಇಲ್ಲಿ ಆ ಥರ ನಡೆದಿದೆ ಅಂತ ಗೊತ್ತಾದ್ರೆ ಸರ್ ಕರ್ಕೊಂಬಂದು ಬಡಿತಾರೆ ನಮ್ಮ ಚಿತ್ರರಂಗದವರು, ಮರಿಬೇಡಿ. ಅದೇ ಒಂದು ಸ್ಟೇಟ್ಮೆಂಟ್ ಕ್ಯಾನ್ ಡ್ಯಾಮೇಜ್ ಎವ್ರಿಥಿಂಗ್ ಟುಡೇ ಸರ್. ಪ್ಯಾನ್ ಇಂಡಿಯಾ ಬಗ್ಗೆ ಏನು ಒಪಿನಿಯನ್ ಏನು ನಿಮ್ಮದು? ಅಡುಗೆ ಮನೆಯಲ್ಲಿ ಒಂದು ಪ್ಯಾನ್ ಅಂತ ಇರುತ್ತೆ ಸರ್, ಅದು ಇಷ್ಟಕ್ಕೆ ಸೀಮಿತವಾಗಿರಲ್ಲ, ಏನು ಬೇಕಾದ್ರೆ ಮಾಡ್ಬೋದು. ಇದು ನನ್ನ ಇಂಟೆನ್ಷನ್. ಹಂಸ ಲೆಕ್ಕ ಕಮೆಂಟ್ ಸ್ವಲ್ಪ ರೂಢ್ ಅನ್ನಿಸ್ತಾ ನಿಮಗೆ? ಗಡ್ಡ ಬೆಳಿಬೋದೇ ಹೊರತು ಇಂಡಸ್ಟ್ರಿ ಬೆಳೆಯಲ್ಲ. ತಿಳುವಳಿಕೆ ಇರೋರು ಈ ಪ್ರಶ್ನೆಗೆ ಅವ್ರಿಗೆ ಕೇಳಿ. ಫ್ಯಾನ್ಸ್ ಅವರೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಇವರೇ ಗಲಾಟೆ ಮಾಡ್ತಿದ್ರು ಅಂತ ಗೊತ್ತಿದ್ದಾಗ ನಾನು ಕರ್ಸ್ ಬುದ್ಧಿ ಹೇಳಬಲ್ಲೆ, ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ ಅದು. ಮನೆಯಲ್ಲಿರೋ ಫ್ಯಾಮಿಲಿನ, ನನ್ನ ಮಗಳನ್ನ, ಎಲ್ಲಾರನ್ನೂ ಎಳೆಯೋರು, ಏನೇನೋ ಮಾತಾಡೋದು, ಅವರೇ ಕೆಟ್ಟವರು ನಾವೇ ಒಳ್ಳೆಯವರು ಅನ್ನೋದು ಭಾಳ ತಪ್ಪಾಗ್ಬಿಡೋದು ಈ ಪ್ರಪಂಚದಲ್ಲಿ. ಸುದೀಪ್ ವಿತ್ ಅಜಿತ್ ಇಂದು ಸಂಜೆ 7 ಗಂಟೆಗೆ. ನೀವು ಏನೇ ಒಂದು ನ್ಯೂಸ್ ಮಾಡಿ ಏನು ಎಲ್ಲರೂ ಒಪ್ಬಿಡ್ತಾರೆ ಅದನ್ನು. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿ ಸಾರಿ ಕೂಡ ಡಿ ಬಾಸ್ ದರ್ಶನ್ ರವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದ ಅಜಿತ್ ಹನುಮಕ್ಕರ್ಗೆ ಇಂದು ಕಿಚ್ಚ ಸುದೀಪ್ ರವರು ನೀವು ಏನೇ ನ್ಯೂಸ್ ಮಾಡಿ ಅದನ್ನು ಎಲ್ಲರೂ ಒಪ್ಬಿಡ್ತಾರಾ ಅಂತ ಅವರಿಗೆ ಕ್ವಶನ್ ಮಾಡಿ ದರ್ಶನ್ ಪರವಾಗಿ ಮಾತನಾಡಿದ್ದಾರೆ. ಇಬ್ಬರ ಈ ಸ್ನೇಹ ಹೀಗೆ ಇರಲಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.